ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಇವತ್ತಿನ ಸ್ಪೆಷಲ್ ರವೆಯಲ್ಲಿ ಮಾಡುವಂತಹ ಒಂದು ಅದ್ಭುತವಾದ ರೊಟ್ಟಿ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಸಜ್ಜಿಗೆ ರೊಟ್ಟಿಗೆ ಅಂತಲೂ ಕರೀತಾರೆ. ಮಂಗಳೂರಲ್ಲಿ ಇದಕ್ಕೆ ರವೆ ರೊಟ್ಟಿ ಅಂತೇಳಿ ಕರೆಯಲ್ಲ, ಇದನ್ನು ಜಾಸ್ತಿಯಾಗಿ ಸಜ್ಜಿಗೆ ರೊಟ್ಟಿ ಅಂತೇಳಿ ಕರೀತಾರೆ. ಈ ರೊಟ್ಟಿ ಸ್ಪೆಷಲ್ ಏನಂದರೆ, ಇದನ್ನು ಗರಿಗರಿಯಾದರೂ ಮಾಡ್ಬೋದು, ಇಲ್ಲಾಂದರೆ ಮೃದುವಾಗಿ ಆದರೂ ಮಾಡ್ಬೋದು. ಇವತ್ತು ನಾನು ತರಕಾರಿಗಳನ್ನೆಲ್ಲ ಹಾಕಿ ರವೆ ರೊಟ್ಟಿ ಮಾಡ್ತಾ ಇದ್ದೀನಿ. ರೆಗ್ಯುಲರ್ ಆಗಿ ಇರೋ ರೊಟ್ಟಿಗಿಂತ ಸ್ವಲ್ಪ ನಿಮಗೆ ಇದು ಡಿಫ್ರೆಂಟ್ ಆಗಿ ಇರಬೇಕಾದ್ರೆ ಈ ರವೆ ರೊಟ್ಟಿನ ಟ್ರೈ ಮಾಡಿ. ಈ ಥರ ರವೆ ರೊಟ್ಟಿ ನೀವು ಮನೆಯಲ್ಲಿ ಮಾಡಿ ನೋಡಿ, ಖಂಡಿತ ಇದರ ರುಚಿ ನಿಮಗೂ ಗೊತ್ತಾಗುತ್ತದೆ. ಹಾಗಾದರೆ ನಾನು ನಮ್ಮ ಮನೆಯಲ್ಲಿ ಯಾವ ಥರ ರವೆ ರೊಟ್ಟಿ ಮಾಡಿದೆ ಅಂತೇಳಿ ನೋಡ್ಕೊಂಡು ಬರೋದಾ? ಸೊ ಬನ್ನಿ. ಮೊದಲಿಗೆ ಇಲ್ಲಿ ಒಂದು ಪಾತ್ರೆಗೆ ನಾನು 1 ಕಪ್ ಇಲ್ಲಿ ಬಾಂಬೆ ರವೆನ ಹಾಕ್ತಾ ಇದ್ದೀನಿ. ಇದರ ಜೊತೆ ನಾನು 1 ಕಪ್ ಬಾಂಬೆ ರವೆಗೆ ಈಗ ನಾನು 1/2 ಕಪ್ ಮೊಸರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾನು 1/2 ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ಹಾಕಿದ್ಮೇಲೆ ಇದಕ್ಕೆ ನಾನು ಇವಾಗ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಗಂಟು ಕಟ್ಟದ ಹಾಗೆ ಮಿಕ್ಸ್ ಮಾಡ್ತಾ ಹೋಗಬೇಕು ನೀರು ಹಾಕಿ. ಈ ರವೆ ಇದೆಯಲ್ಲ, ಜಾಸ್ತಿ ನೀರನ್ನು ಎಳ್ಕೊಳ್ಳುತ್ತೆ ಇದು, ಹಾಗಾಗಿ ಇದನ್ನು ನೋಡಿಕೊಂಡು ನಾವು ಹಾಕ್ತಾ ಇರಬೇಕು. ನಾನು ಮೊದಲು ಹೇಳಿದ ಹಾಗೇ ಈ ರವೆ ಇದೆಯಲ್ಲ ನೀರನ್ನು ಜಾಸ್ತಿನೇ ಅಬ್ಸರ್ವ್ ಮಾಡುತ್ತೆ, ಅದಕ್ಕೋಸ್ಕರ ನೀರನ್ನು ನೋಡಿ ಇಲ್ಲಿ ಸೇರಿಸ್ತಾ ಹೋಗಬೇಕು. ಹಾಗೆ ಚೆನ್ನಾಗಿ ಕಲಸಿದ ಮೇಲೆ ನಾನು ಇಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಆದಮೇಲೆ ಇದಕ್ಕೆ ನಾನು 1/2 ಸ್ಪೂನ್ ಇಲ್ಲಿ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ನನಗೆ ಈ ಟರ್ಮರಿಕ್ ಪೌಡರ್ ಹಾಕಿದ ಮೇಲೆ ಇದು ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ ರೊಟ್ಟಿ, ಅದು ನೋಡೋದಕ್ಕೆ ತುಂಬ ಇಷ್ಟ, ಅದಕ್ಕೋಸ್ಕರ ಇದನ್ನು ಹಾಕಿದೆ. ಇವಾಗ ರವಾ ಬ್ಯಾಟರ್ ರೆಡಿ ಆಯಿತು. ಇದಕ್ಕೆ ಇವಾಗ ನಾನು ಎಲ್ಲ ಕಟ್ ಮಾಡಿಟ್ಕೊಂಡಿರುವಂತಹ ಈ ವೆಜಿಟೇಬಲ್ಸನ್ನು ಹಾಕ್ಕೊಳ್ತೀನಿ. ಇದರಲ್ಲಿ ನಾನೊಂದು 4 ಮೆಣಸಿನಕಾಯಿ, 1 ನೀರುಳ್ಳಿ, ಹಾಗೆ 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ 1-3 ಕ್ಯಾರೆಟ್, ಹಾಗೆ 1 ಸ್ವಲ್ಪ ಪುದೀನ ಕೂಡ ಹಾಕಿದ್ದೀನಿ. ಇದನ್ನೆಲ್ಲ ತೆಗೆದು ಇವಾಗ ಈ ರೆಡಿ ಮಾಡಿಟ್ಟಿರುವಂತಹ ರವಾ ಬ್ಯಾಟರ್ಗೆ ಈಗ ನಾನು ಈ ಎಲ್ಲ ವೆಜಿಟೇಬಲ್ಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಇವಾಗ ಇಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇದಕ್ಕೆ ಇವಾಗ ನಾನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ವೆಜಿಟೇಬಲ್ಸ್ ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಅದಕ್ಕೋಸ್ಕರ ಉಪ್ಪು ಹಾಕಿದೆ. ಇಲ್ಲಿ ಇವಾಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಹಾಗೆ ಕರಿಬೇವು ಸೊಪ್ಪು ತಗೊಂಡಿದ್ದೀನಿ. ಎಣ್ಣೆ ಇವಾಗ ಬಿಸಿಯಾದಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈ ಸಾಸಿವೆ ಸ್ವಲ್ಪ ಹೊತ್ತು ಚಿಟಪುಟ ಅಂತೇಳಿ ಸೌಂಡ್ ಮಾಡಿ ಆದಮೇಲೆ ಇದಕ್ಕೆ ನಾನು ಒಗ್ಗರಣೆಗೆ ರೆಡಿ ಮಾಡಿಟ್ಟಿರುವಂತಹ ಈ ಪದಾರ್ಥಗಳನ್ನೆಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಸ್ವಲ್ಪ ಬ್ರೌನಿಶ್ ಆದಮೇಲೆ ಇದಕ್ಕೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಒಗ್ಗರಣೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ. ಇವಾಗ ಅದನ್ನು ನಾನಿಲ್ಲಿ ರವಾ ಬ್ಯಾಟರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರವಾ ಬ್ಯಾಟರ್ಗೆ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಇದನ್ನು 1-10 ನಿಮಿಷ ನಾವು ಹಾಗೇ ಈ ಬ್ಯಾಟರ್ ಎಲ್ಲ ಚೆನ್ನಾಗಿ ಇದಕ್ಕೆ ಹೊಂದಿಕೊಳ್ಳೋ ಥರ 1-10 ನಿಮಿಷ ಹಾಗೇ ಇಡಬೇಕು. ನಂತರ ನಾವು ಇದನ್ನು ರೊಟ್ಟಿ ಮಾಡ್ಕೊಳ್ಬೇಕು. ಇಲ್ಲಿ ಇವಾಗ 10 ನಿಮಿಷ ಆದಮೇಲೆ ನೋಡಿ ಈಗ ಎಷ್ಟು ಚೆಂದ ಇಲ್ಲಿ ಬ್ಯಾಟರ್ ರೆಡಿಯಾಗಿದೆ ಅಂತೇಳಿ. ಇನ್ನೇನು, ಇದನ್ನೀಗ ರೊಟ್ಟಿ ಮಾಡ್ಕೊಳ್ಳೋಣ ಅಷ್ಟೇ. ಈಗ ಗ್ಯಾಸ್ ಮೇಲೆ 1 ತವ ಇಟ್ಟಿದ್ದೀನಿ. ಈ ತವಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ. ಇದು ಬಿಸಿ ಆದಮೇಲೆ ಇಲ್ಲಿ ನಾನು ರೊಟ್ಟಿ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಸೌಟಲ್ಲೇ ಹಾಕ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಬ್ಯಾಟರ್ ತೆಳುವಾಗಿ ಮಾಡಿದ್ದೆ, ಅದಕ್ಕೋಸ್ಕರ.
ಈ ರೊಟ್ಟಿ 2 ನಿಮಿಷ ಇದರಲ್ಲಿ ಬೇಯಬೇಕು. ಗ್ಯಾಸ್ ಫ್ಲೇಮ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ ಆಯಿತಾ. ಹಾಗೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಬ್ಯಾಡ್ಗಿ ಮೆಣಸನ್ನು ಕ್ರಶ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಒಂಥರ ಟೇಸ್ಟ್ ಕೊಡುತ್ತೆ ಈ ರೊಟ್ಟಿಗೆ. ಈಗ ರೊಟ್ಟಿ 1-2 ನಿಮಿಷ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಇನ್ನೊಂದು ಸೈಡಿಗೆ ಫೋಲ್ಡ್ ಮಾಡಿ ಹಾಕಬೇಕು. ಇದು ಇವಾಗ ಚೆನ್ನಾಗಿ ಒಂದು 1 ನಿಮಿಷ ಆದರೂ ಇದರಲ್ಲಿ ಬೇಯಬೇಕು. ಈಗ 1 ನಿಮಿಷ ಆಗಿದೆ. ಇವಾಗ ಇಲ್ಲಿ ಇವಾಗ ನೋಡಿ ರೊಟ್ಟಿ ರೆಡಿಯಾಗಿದೆ. ಈ ರೊಟ್ಟಿನ ಇವಾಗ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ನೆಕ್ಸ್ಟ್ ರೊಟ್ಟಿನೂ ಕೂಡ ಇದೇ ಥರ ಪ್ರೊಸೀಜರಲ್ಲಿ ಮಾಡ್ತಾ ಹೋಗಬೇಕು. ಹಾಗೆ ಇದ್ರ ಜೊತೆ ಈ ರೊಟ್ಟಿ ಜೊತೆ ತುಪ್ಪನೂ ಕೂಡ ನಿಮಗೆ ಆ್ಯಡ್ ಮಾಡ್ಬೋದು. ಮೇಲೆಗೆ ತುಪ್ಪ ಆ್ಯಡ್ ಮಾಡಿದರೂ ಚೆನ್ನಾಗಿರುತ್ತೆ, ಅಥವಾ ತಿನ್ನೋವಾಗಬೇಕಿದ್ರೂ ನಿಮಗೆ ತುಪ್ಪನ ಆ್ಯಡ್ ಮಾಡ್ಬೋದು. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ನೋಡುವಾಗಲೇ ಗೊತ್ತಾಗುತ್ತೆ ರೊಟ್ಟಿ ಅಂತೂ ಸೂಪರ್ ಆಗಿತ್ತು ಗೊತ್ತಾ. ನೋಡಿದ್ರಲ್ಲ ಗೈಸ್, ಇವತ್ತಿನ ನನ್ನ ಈ ರವೆ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಈ ಥರ ರೊಟ್ಟಿ ಜೊತೆ ನಮಗೆ ಇದರ ಜೊತೆ ಚಟ್ನಿ ಅಂದರೆ ಕಾಯಿ ಚಟ್ನಿ ತುಂಬಾ ಒಳ್ಳೆ ಕಾಂಬಿನೇಷನ್. ಹಾಗೆ ಟೊಮೆಟೊ ಸಾಸ್ ಜೊತೆನೂ ಇದು ಚೆನ್ನಾಗಿರುತ್ತೆ, ಹಾಗೆ ತುಪ್ಪ ಜೊತೆನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ರುಚಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಿಮಗೆಲ್ಲರಿಗೂ ಇವತ್ತಿನ ಈ ರವೆ ರೊಟ್ಟಿ ರೆಸಿಪಿ ಇಷ್ಟ ಆಯಿತು ಅಂತೇಳಿ ನನಗೆ ಅನಿಸ್ತಾ ಇದೆ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ನನ್ನ ವಿಡಿಯೋಗೆ ಹಾಗೆ ಒಂದು ಲೈಕ್ ಕೊಡಬೇಕು, ಹಾಗೆ ನನ್ನ ವಿಡಿಯೋನ ಎಲ್ರಿಗೂ ಶೇರ್ ಮಾಡಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇಟ್ಸ್ ಮೈ ವೆರಿ ಬಿಗ್ ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನು ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಧನ್ಯವಾದಗಳು.